ಎಲ್ಲರಿಗೂ ನಮಸ್ಕಾರ, ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಗಣಪತಿಗೆ ಅತ್ಯಂತ ಪ್ರಿಯವಾದಂಥ ಮೋದಕವನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೆ, ಅದಕ್ಕೆ ಒಂದು ಕಪ್ಪನಷ್ಟು ಸಣ್ಣಗೆ ಕಟ್ ಮಾಡಿಕೊಂಡು ಮತ್ತು ಮಿಕ್ಸರ್ಗೆ ಹಾಕ್ಕೊಂಡು ಬಂದಿರುವಂಥ ಒಣ ಕೊಬ್ಬರಿಯನ್ನು ತೊಗೊಂಡಿನಿ. ಮತ್ತು ಅದಕ್ಕೆ ಅರ್ಧ ಕಪ್ನಷ್ಟು ಬೆಲ್ಲ ತೊಗೊಂಡಿನಿ. ಎರಡೂ ಚಲೋ ತಂಗ ಸ್ವಲ್ಪ ಹುರ್ಕೋಬೇಕು. ಇದಕ್ಕೊಂದು ಸ್ವಲ್ಪ ಹಾಲು ಹಾಕ್ಕೊಳ್ರಿ, ಅಂದರೆ ಬೆಲ್ಲ ಕರಗಬೇಕಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿನಿ. ನಾನು ಹಾಲು ಹಾಕ್ಕೊಂಡು ಇದು ಬೆಲ್ಲ ಕರಗುವವರೆಗೂ ಒಂದು ಸ್ವಲ್ಪ ಹುರ್ಕೋಬೇಕು ನೋಡ್ರಿ. ಈ ಥರ ಎಲ್ಲ ಇದು ಸ್ವಲ್ಪ ಹಸಿ ಹಸಿ ಆಗುತ್ತಲ್ಲ, ಸ್ವಲ್ಪ ಅಂಟ್ಕೊತೈತಿ. ಆರಿದ ಮೇಲೆ ಇದೆಲ್ಲ ಪೂರ್ತಿ ಬಿಡಿ ಬಿಡಿಯಾಗಿ ಉದುರುದ್ರಾಗಿ ಸೂಸಲಾಗುತ್ತೆ. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿನಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನು ಕೂಡ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಟ್ರಿ. ಇಲ್ಲಿ ನಾನು ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೆ, ಅದಕ್ಕೆ ಒಂದು ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡಿನಿ. ಮತ್ತು ಒಂದು ಸ್ವಲ್ಪ ಎಣ್ಣೆ, ಒಂದೆರಡು ಸ್ಪೂನಷ್ಟು ಎಣ್ಣೆನ ಕಾಯಿಸಿ ಹಾಕ್ಕೋಬೇಕು, ಅಂದರೆ ಭಾಳ ಕ್ರಿಸ್ಪಿ ಆಗ್ತಾವೆ ಮೊದಕ. ಅದಕ್ಕೋಸ್ಕರ ನಾನು ಎಣ್ಣೆಯನ್ನು ಕಾಯಿಸಿ ಹಾಕ್ಕೊಂಡಿನಿ. ಇದನ್ನು ಸ್ವಲ್ಪ ಸುಡ್ತಿರ್ತೈತಲ್ಲ ಎಣ್ಣೆ, ಸ್ವಲ್ಪ ಸ್ಪೂನ್ ತೊಗೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಲೋ ತಂಗ, ತೀರ ಗಟ್ಟಿನೂ ಅಲ್ಲ ತೀರ ಮೆತ್ತಗೂ ಅಲ್ಲ, ಆ ರೀತಿ ಒಂದು ಹದವಾಗಿ ಇದನ್ನು ಹಿಟ್ಟನ್ನು ಚಲೋ ತಂಗ ಕಲಿಸ್ಕೊಳ್ರಿ. ಈ ರೀತಿ ನೋಡಿ ಹಿಟ್ಟನ್ನು ಚಲೋ ತಂಗ ಕಲಿಸ್ಕೊಂಡು ಇದನ್ನು ಒಂದು 15-20 ನಿಮಿಷ ಮುಚ್ಚಿಟ್ಬಿಡ್ರಿ. ಈಗ 15-20 ನಿಮಿಷ ಆದಮೇಲೆ ಇದನ್ನು ಚಲೋ ತಂಗ ಮಿದ್ಕೋಬೇಕು, ಚಲೋ ತಂಗ ಈ ರೀತಿ ನಾದ್ಕೋಬೇಕು. ನಾದ್ಕೊಂಡು ಇದನ್ನು ಉಳ್ಳಿ ಮಾಡಿಕೊಂಡು ದೊಡ್ಡದು ಒಂದು ಪೂರಿ ದೊಡ್ಡ ಚಪಾತಿ ಆಕಾರದೊಳಗೆ ಇದನ್ನು ನಾನು ಲಟ್ಟಿಸ್ಕೊಳ್ತೀನಿ ನೋಡಿರಿ. ತೀರ ತಪ್ಪನೂ ಅಲ್ಲ ತೀರ ತೆಳ್ಳಗೂ ಅಲ್ಲ, ಆ ರೀತಿ ಇದನ್ನು ದೊಡ್ಡದ ಚಪಾತಿ ಆಕಾರದೊಳಗೆ ಲಟ್ಟಿಸ್ಕೊಂಡು ಒಂದು ಬಟ್ಟಲೆ ತೊಗೊಂಡು ಇದನ್ನು ಈ ರೀತಿ ಕಟ್ ಮಾಡ್ಕೊಂಬಿಟ್ವಿ ಅಂದರೆ ಅಂದ್ರೆ ಪುರಿಗಳು ಒಂದೇ ಸಮ ಆಗ್ತವೆ, ಮೋದಕ ಒಂದೇ ಸಮ ಆಗ್ತವೆ. ಮತ್ತು ನಾವು ತುಂಬೋದು ಕೂಡ ಒಂದು ಎರಡು ರೀತಿ ಇದನ್ನು ತುಂಬೋದು. ಈ ರೀತಿ ಎಲ್ಲ ಕಡೆಗೂ ಈ ರೀತಿ ಮುದ್ದೆ ಮಾಡಿಕೊಂಡು ಇದನ್ನೆಲ್ಲ ಕೂಡಿಸ್ಕೊಂಡು ಮಧ್ಯದಲ್ಲಿ ಇದನ್ನು ಈ ರೀತಿ ಒತ್ತುಕೊಂಡ್ಬಿಟ್ರೆ ಒಂದು ಥರದ ಮೋದಕ ರೆಡಿ. ಇನ್ನೊಂದು ಥರದ ಮೋದಕ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಥರ ನೀವು ನೀರಿಗೆ ಕಟ್ತಾ ಹೋಗಬೇಕು, ಈ ರೀತಿ ಸುತ್ತೋರ್ದು ಪೂರ್ತಿಯಾಗಿ ನೀರಿಗೆ ಕಟ್ಟಕೋಂತ ಹೋಗಬೇಕು. ಇದು ಒಂಥರ ಮೋದಕ ತುಂಬೋದು, ಭಾಳ ವೆರೈಟಿ ಅದು ತುಂಬೋದ್ರೊಳಗೆ. ನಾನು ನಿಮ್ಗೆ ಎರಡು ಥರದ್ದು ತೋರಿಸ್ಕೊಟ್ಟೀನಿ ಇಲ್ಲೇ, ಈ ರೀತಿ ತುಂಬ್ಕೊಬೋದು ನೀವು. ಈಗ ನೋಡಿರಿ ಎಲ್ಲ ಮೋದಕನ ತುಂಬಿಟ್ಕೊಂಡಿನಿ. ಈಗ ಎಣ್ಣೆ ಕಾದೈತಿ, ಕಾದಿರುವಂಥ ಎಣ್ಣೆಗೆ ನಾನು ಮೋದಕನ ಹಾಕ್ಕೊಂಡು ಚಲೋ ತಂಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದು ಒಳಗಡೆ ಎಲ್ಲ ಕರಿಬೇಕು. ಇದು ತುಂಬಗತಿ ಇರ್ತೈತಲ್ಲ, ಇದು ಕೂಡ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಅದು ಗಟ್ಟಿ ಆಗ್ಬಿಡ್ತೈತಿ, ಮತ್ತು ಸರಿಯಾಗಿ ಕರೆದಿಲ್ಲ ಅಂದ್ರೆ ಕಟಮ್ ಕಟಮ್ ಅಂತೈತಿ. ಅದಕ್ಕೋಸ್ಕರ ಚಲೋ ತಂಗ ಇದನ್ನೆಲ್ಲ ಕರಿಬೇಕು ನೋಡಿರಿ. ನಾನು ಮೋದಕ ಎಲ್ಲ ಮೋದಕನ ಈ ರೀತಿ ಕರೆದಿಟ್ಕೊಂಡಿನಿ. ಈಗ ಗಣಪತಿಗೆ ಎಡಿಗೆ ರೆಡಿಯಾಗಿವ ಮೋದಕ ನೋಡಿದ್ರಲ್ಲ, ನಮ್ಮದು ಮೋದಕ ಹೆಂಗಾಗೈತೆ ಅಂತೇಳಿ ನಿಮಗೆಲ್ಲ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.